ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಈ ವಿಡಿಯೋನ ನಾನು ಸ್ಪೆಷಲ್ ಆಗಿ ಒಂದಷ್ಟು ಕಂಪೋಸರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ತಲೆ ಕೆಡಿಸಿದರೆ ಒಂದಷ್ಟು ಮ್ಯೂಸಿಷಿಯನ್ಸ್ ನನಗೆ ಬೇರೆ ಬೇರೆ ಇಂಡಸ್ಟ್ರಿ, ಟಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಸ್ಯಾಂಡಲ್ವುಡ್ ಆಗಿರ್ಬೋದು. ಸೊ ನನ್ನ ಪ್ರಕಾರ ಟಾಪ್ ಮ್ಯೂಸಿಷಿಯನ್ಸ್, ಟಾಪ್ ಕಂಪೋಸರ್ಸ್ ಯಾರು ಈ ಇಂಡಸ್ಟ್ರಿನಲ್ಲಿ, ಮತ್ತು ಅವರ ಮ್ಯೂಸಿಕ್ ಸ್ಟೈಲ್ ನನಗೆ ಯಾಕೆ ತುಂಬ ಇಷ್ಟ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಎನ್ಕರೇಜ್ಮೆಂಟ್ ಕೊಡುತ್ತೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಮೊದಲನೇದಾಗಿ ಟಾಲಿವುಡ್ಡಲ್ಲಿ ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಲಿಸ್ಟ್ ಮಾಡ್ತೀನಿ. ಸೊ ಹೀ ಈಸ್ ನನ್ ಅದರ್ ದ್ಯಾನ್ MM ಕೀರವಾಣಿ ಅವರು. ನಿಜವಾಗ್ಲೂ ಒಂದು ಖುಷಿ ಕೊಡೋ ವಿಚಾರ ಏನಪ್ಪ ಅಂದರೆ, ನೀವು ಅಬ್ಸರ್ವ್ ಮಾಡಿದ್ರೆ ಹೀ ಈಸ್ ಆಲ್ಮೋಸ್ಟ್ 59, 60 ಇಯರ್ಸ್ ಓಲ್ಡ್. ಸೊ 60 ಇಯರ್ಸ್ ಓಲ್ಡ್ ಆಗಿರೋ ಒಂದು ಕಂಪೋಸರ್, ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿರೋ ಒಂದು ಸಿಚುಯೇಷನ್ ತುಂಬಾನೇ ಕಮ್ಮಿ. ನೀವು ರೇರ್ ಆಗಿ ನೋಡಿರ್ತೀರಾ ಆ ಥರ ಬಿಗ್ ಫಿಲ್ಮ್ಸ್ ಕಂಪೋಸ್ ಮಾಡ್ತಿರೋದು, ಬಟ್ ಕೀರವಾಣಿ ಅವರು ಮಾಡ್ತಾ ಇದಾರೆ. ಈಸ್ ಡೂಯಿಂಗ್ ಇಟ್ ಕಂಟಿನ್ಯೂಸ್ಲಿ. ಬಾಹುಬಲಿ 1 ಆಯಿತು, 2 ಆಯಿತು, ಇವಾಗ RRR ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದಾರೆ. ನನಗೆ ತುಂಬ ಇಷ್ಟ ಆಗೋ ವಿಷಯ ಏನಪ್ಪ ಅಂದರೆ, ಇವರಲ್ಲಿ ತುಂಬ ಓಲ್ಡ್ ಸ್ಕೂಲ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಕೂಡ ಈ ಲೇಟೆಸ್ಟ್ ಟ್ರೆಂಡ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಆ ಟ್ರೆಂಡ್ ಪ್ರಕಾರ ಸೌಂಡ್ಸ್ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ಬ್ಲೆಂಡ್ ಕ್ರಿಯೇಟ್ ಮಾಡಿ ಓಲ್ಡ್ ವರ್ಸಸ್ ಮಾಡರ್ನ್ ಅದ್ಭುತವಾಗಿ ಒಂದು ಮ್ಯೂಸಿಕ್ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವರು ತುಂಬ ಕನ್ನಡ ಸಿನಿಮಾಗಳಿಗೂ ಮ್ಯೂಸಿಕ್ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ Early 2000s ಬಂದಿರೋ ಒಂದಷ್ಟು ಸಿನಿಮಾಗಳು ಮತ್ತು 90s ಬಂದಿರೋ ಒಂದಷ್ಟು ಸಿನಿಮಾಗಳು ಕೂಡ ಕಂಪೋಸ್ ಮಾಡಿದ್ದಾರೆ. ಸೊ ಇಸ್ ದೇರ್ ಫ್ರಮ್ ಎ ವೆರಿ ವೆರಿ ಲಾಂಗ್ ಟೈಮ್. ಬಟ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇನ್ನೇನು ಆಲ್ಮೋಸ್ಟ್ ರಿಟೈರ್ಮೆಂಟ್ ಟೈಮಲ್ಲಿ ಈ ತರ ಒಂದು ಕಿಕ್ ಕೊಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಲೆಜೆಂಡ್, ಈಸ್ ಆಲ್ರೆಡಿ ಎ ಲೆಜೆಂಡ್ ಅಂತಲೇ ಹೇಳ್ಬೋದು. ಈಗ ಸಾಂಗ್ಸ್ ಕೇಳಿದಾಗ ನನಗೆ ಶಾಕ್ ಆಯಿತು, ಓ ಇದೇ ಕೀರವಾಣಿ ಅವರ ಈ ತರ ಒಂದು ಸಾಂಗ್ಸ್ ಕೊಟ್ಟಿರೋದು. ನಮ್ಮ ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆಲ್ಲ ಕೊಟ್ಟಿದ್ದಾರೆ, ಬಟ್ ಸಡನ್ ಶಿಫ್ಟ್ ಈ ತರ ಒಂದು ಟ್ರೆಂಡಿ ಸಾಂಗ್ಸ್, ಈ ತರ ಒಂದು ಸೌಂಡ್ ಆಗ್ತಿರೋಂತ ಒಂದು ಬ್ರಿಲಿಯಂಟ್ ಸಾಂಗ್ಸ್ ಹೇಗೆ ಕ್ರಿಯೇಟ್ ಮಾಡಿದ್ರು, ಇಷ್ಟೊಂದು ಪೊಟೆನ್ಷಿಯಲ್ ಇದೆಯಾ ಅಂತ ನನಗೆ ಅವತ್ತು ನಾನು ಶಾಕ್ ಆದೆ ಆಕ್ಚುಲಿ. ಬಟ್ ಅದಾದ್ಮೇಲೆ ಬಂದಂತ ಬಾಹುಬಲಿ 1 ಅಲ್ಲಿ ಇರುವಂತ ಸಾಂಗ್ಸ್, ಅದ ದೀವರ ಸಾಂಗ್ ಇರ್ಬೋದು, ಮನೋಹರಿ ಸಾಂಗ್, ಮಿಡ್ಲ್ ಈಸ್ಟರ್ನ್ ಟಚ್ ಕೊಟ್ಟಿರುವಂತ ಒಂದು ಸಾಂಗ್ ಕೇಳಿದ್ಮೇಲೆ ಕಳೆದೋಗ್ಬಿಟ್ಟೆ. ದಿಸ್ ಮ್ಯಾನ್ ಇಸ್ ಎ ಜೀನಿಯಸ್ ಅಂತ ನನಗೆ ಅವಾಗ ಅನಿಸ್ತು. ಸೊ ರೀಸೆಂಟ್ ಎಕ್ಸಾಂಪಲ್ ಬಗ್ಗೆ ಮಾತಾಡೋದಾದ್ರೆ RRR ಟೀಸರ್ ಅಂದ್ರೆ ಆ ಟೈಟಲ್ ಕಾರ್ಡ್ ರಿವೀಲ್ ಮಾಡಿದ್ರಲ್ಲ, ಇಟ್ ಈಸ್ ಜಸ್ಟ್ ಅಮೇಸಿಂಗ್. ಒಂದು ನಾರ್ಮಲ್ ಕೋರಸ್ ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಹೋಗ್ತಾ 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 ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ ತರ ಇಂಪ್ರೂವೈಸ್ ಮಾಡಿ ಒಂದು ಪೀಕ್ ತಗೊಂಡೋಗ್ತಾರಲ್ಲ ಲಾಸ್ಟ್ ಒಂದು 10-15 seconds, ಇಟ್ ಈಸ್ ಬ್ರಿಲಿಯಂಟ್. ಐ ಆಮ್ ಜಸ್ಟ್ ವೇಟಿಂಗ್ ಟು ಹಿಯರ್ ಇಸ್ ಮ್ಯೂಸಿಕ್. ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮಗೆ, ಕನ್ನಡದಲ್ಲಿ ಹಂಸಲೇಖ ಸರ್ ಅವರು ಹೇಗೋ, ತೆಲುಗುನಲ್ಲಿ MM ಕೀರವಾಣಿ ಅವರು ಆ ಥರ ಅಂತ ನನಗೆ ಅನಿಸ್ತಾ ಇದೆ. ಸೊ ತೆಲುಗುನಲ್ಲಿ MM ಕೀರವಾಣಿ ಈಸ್ ಡೆಫಿನೆಟ್ಲಿ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಕರೆಂಟ್ಲಿ ಅಂತ ನಾನು ಹೇಳ್ಬೋದು. ಸೊ ತಮಿಳ್ ಬಗ್ಗೆ ಮಾತಾಡೋದಾದ್ರೆ, ಐ ಎಮ್ ಎ ಬಿಗ್ ಫ್ಯಾನ್ ಆಫ್ AR ರೆಹಮಾನ್. ನಾನು ಕನ್ನಡ ಸಾಂಗ್ಸ್ ಕೇಳೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ತಮಿಳ್ ಸಾಂಗ್ಸ್, AR ರೆಹಮಾನ್ ಅವರ ಸಾಂಗ್ಸ್ ಕೇಳ್ಕೊಂಡು ಬೆಳೆದವ್ನು ನಾನು. ಅವರ ಒಂದು 90s ಬಂದಂಥ ಸಾಂಗ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಆ ಸಾಂಗ್ಸ್ ಕೇಳಿ ಬೆಳೆದವ್ನು ನಾನು. ಸೊ ಈಸ್ ಡೆಫಿನೆಟ್ಲಿ ಎ ಲೆಜೆಂಡ್, ಅವ್ರ ಬಗ್ಗೆ ಮಾತಾಡೋಂಥ ಪ್ರಶ್ನೆನೇ ಇಲ್ಲ. ಬಟ್ ಅವರಾದ್ಮೇಲೆ ನೆಕ್ಸ್ಟ್ ನನಗೆ ತುಂಬ ಇಂಪ್ರೆಸ್ ಆಗ್ತಿರೋದು ರೀಸೆಂಟ್ಲಿ ತಮಿಳಲ್ಲಿ ಅಂದರೆ, ಅಫ್ಕೋರ್ಸ್ ರವಿಚಂದ್ರನ್ ಅವರು, ಸಾರಿ ಅನಿರುದ್ಧ ರವಿಚಂದ್ರನ್ ಅವ್ರು ಬಂದರು, ಮತ್ತು ಯುವನ್ ಶಂಕರ್ ರಾಜ ಅವ್ರು ಬಂದರು. ಅವ್ರ ಮ್ಯೂಸಿಕ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ರೀಸೆಂಟ್ಲಿ ನನಗೆ ತುಂಬಾ ಡಿಫ್ರೆಂಟ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು ಸಂತೋಷ್ ನಾರಾಯಣನ್ ಅವರು. ಸೊ ಕಬಾಲಿಯ ನೆರಪುಡ ಸಾಂಗ್ ಇಂದ ನಾನು ಅವ್ರನ್ನ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಸಾಂಗ್ ವಾಸ್ ಅಮೇಝಿಂಗ್. ಒಂದು ದೊಡ್ಡ ಸ್ಟಾರ್ಗೆ ಆ ಥರ ಒಂದು ಸಾಂಗ್ ಮಾಡೋದು ಈಸಿ ಪ್ರಶ್ನೆನೇ ಅಲ್ಲ. ಸೊ ಬ್ಯೂಟಿಫುಲ್ ಸಾಂಗ್ ನೆರಪುಡ ಸಾಂಗ್ ಮಾಡಿದ್ರು. ಅದಾದ್ಮೇಲೆ ಬಂದಂತಹ ಬೇರೆ ಬೇರೆ ಸಾಂಗ್ಸ್, ಇವಾಗ ರೀಸೆಂಟ್ಲಿ ಕರ್ನಲ್ ಬಂದಿರುವಂತ ಸಾಂಗ್ಸ್ ಕೇಳಿದ್ರೆ ನಿಜವಾಗ್ಲೂ ಆ ಒಂದು ಕರ್ಣನ್ ಅನ್ನೋ ಒಂದು ಸಿನಿಮಾ ಹೇಗಿದೆ ಅಂದ್ರೆ, ತಮಿಳ್ನಾಡಿನಲ್ಲಿ ಆಗಿನ ಕಾಲದಲ್ಲಿ ನಡೀತಿದ್ದಂತ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾಡಿರುವಂತ ಒಂದು ಸಾಂಗ್ ಅದು. ಜಾತಿ ಮತ್ತೆ ಆ ಹಳ್ಳಿ ಮಧ್ಯೆ ಯಾವ ತರ ಡಿಸ್ಕ್ರಿಮಿನೇಷನ್ ಇರುತ್ತೆ, ತುಂಬಾ ಆಲ್ಮೋಸ್ಟ್ ಒಂದು 30-40 ಇಯರ್ಸ್ ಅಥವಾ 50 ಇಯರ್ಸ್ ಮುಂಚೆ ತಮಿಳ್ನಾಡಿನಲ್ಲಿ ಯಾವ ತರ ಒಂದು ಸಿನಾರಿಯೋಸ್ ಇತ್ತು, ಆ ಒಂದು ಬೇಸ್ ಮೇಲೆ ಮಾಡಿರುವಂತ ಒಂದು ಸಾಂಗ್. ಬಟ್ ಒಂದು ಸಾಂಗ್ ಇದೆ ಆ ಸಿನಿಮಾ, ಆ ಒಂದು ಸಾಂಗ್ ಇದೆ ಆ ಸಿನಿಮಾದಲ್ಲಿ, ಉತ್ತರಾದಿಂಗೋ ಎಪ್ಪೋ ಅಂತ, ಅಂದ್ರೆ ಜನರನ್ನ ಬಡ್ದೆ ಎಪ್ಸೋ ಅಂತ ಒಂದು ಸಾಂಗ್. ಎದ್ದೇಳ್ರಪ್ಪ ನಾವು ಸಾಕು ಒದೆ ತಿಂದಿದ್ದು ಇಷ್ಟು ದಿನ ಅಂತ. ಆ ಸಿನಿಮಾ ನೋಡಿದ್ರೆ ಮತ್ತೆ ಆ ಸಾಂಗ್ ಸಪ್ರೇಟ್ ಆಗಿ ಕೇಳಿದ್ರೆ ಈ ಸಾಂಗ್ ಈ ಸಿನಿಮಾದ ಅಂತ ಕನ್ಫ್ಯೂಷನ್ ಶುರು ಆಗುತ್ತೆ. ಯಾಕಂದ್ರೆ ಟೋಟಲಿ ಡಿಫ್ರೆಂಟ್, ಆ ಸಿನಿಮಾನೇ ಒಂದು ಜಾನರ್ ಅಲ್ಲಿ ಹೋಗ್ತಾ ಇರುತ್ತೆ. ಈ ಸಾಂಗ್ನೆ ತುಂಬ ಟ್ರೆಂಡಿ ಆಗಿ ಅಫ್ಕೋರ್ಸ್ ಮೆಸೇಜ್ ಎಲ್ಲರೂ ಎದ್ದೇಳಿ ಅಂತ ಬಡದೆಪ್ಸ್ತಾ ಇದ್ರೆ ಅದಕ್ಕೆ ಕೊಟ್ಟಿರುವಂತ ಮ್ಯೂಸಿಕ್ ಇಟ್ ಇಸ್ ಟೋಟಲಿ ಮಾಡರ್ನ್ ಅಂತ ನನಗೆ ಅನಿಸ್ತು. ತುಂಬ ಒಳ್ಳೆ ಮಾಡರ್ನ್ ಟಚ್ ಇರುವಂತ ಒಂದು ಸಾಂಗ್. ಆ ಸಾಂಗ್ನ ಈ ಸಿನಿಮಾದಲ್ಲಿ ಯಾವ ತರ ಫಿಟ್ ಮಾಡಿದ್ರು ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ, ಬಟ್ ಇಟ್ ಹ್ಯಾಸ್ ವರ್ಕ್ಡ್ ಬ್ರಿಲಿಯಂಟ್ಲಿ ಅಂತ ಹೇಳ್ಬೋದು. ಅಂಡ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಸಂತೋಷ್ ನಾರಾಯಣನ್. ಮಾತು ಕಮ್ಮಿ ಈ ಮನುಷ್ಯಂದು, ಬಟ್ ಮ್ಯೂಸಿಕ್ ಅಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಎಂಜಾಯ್ ಎಂಜಾಯ್ ಈ ಸಾಂಗ್ ಕೇಳಿರ್ಬೋದು ನೀವು. ಆ ಸೌಂಡಿಂಗ್ ಇದೆಯಲ್ಲ,
ಅಮೇಝಿಂಗ್. ಸಾಂಗ್ ಕಂಪೋಸ್ ಮಾಡೋದು ಒಂದು ಕೆಲಸ, ಆದರೆ ಅದನ್ನ ಬೆಸ್ಟ್ ಔಟ್ಪುಟ್ ಆಗಿ, ಬೆಸ್ಟ್ ಸೌಂಡ್ ಆಗಿ ಆಚೆ ತರೋದು ಇನ್ನೊಂದು ಕೆಲಸ. ಕರೆಕ್ಟಾಗಿ ರೆಕಾರ್ಡ್ ಮಾಡಿ, ಕರೆಕ್ಟಾಗಿ ಎನ್ಹ್ಯಾನ್ಸ್ಮೆಂಟ್ಸ್ ಮಾಡಿ, ಏನೇನು ಮಾಡಬೇಕು ಆ ಸಾಂಗ್ಗೆ, ಕೇಳೋವಾಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳೋ ಅಂತ ಒಂದು ಜವಾಬ್ದಾರಿ ಕೂಡ ಮ್ಯೂಸಿಷಿಯನ್ಸ್ ಮೇಲೆ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಸಂತೋಷ್ ನಾರಾಯಣನ್ ಅವರು ಅಂತ ನನಗನ್ನಿಸ್ತು. ಸೊ ಟಾಲಿವುಡ್, ಸಾರಿ ಕಾಲಿವುಡ್ ಇಂದ ಸಂತೋಷ್ ನಾರಾಯಣನ್ ಅವ್ರ ನಾನು ಲಿಸ್ಟ್ ಮಾಡ್ತೀನಿ. ಸೊ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡೋದಾದ್ರೆ, ಡೆಫಿನೆಟ್ಲಿ ಅಜನೀಶ್ ಲೋಕನಾಥ್ ಇಸ್ ಅ ಲೆಜೆಂಡ್ ಇನ್ ದ ಮೇಕಿಂಗ್. 30 ವರ್ಷದ ಹುಡುಗ ಇನ್ನ ಅಜನೀಶ್ ಲೋಕನಾಥ್ ಅವರು, ಬಟ್ ಅವ್ರು ಕೊಟ್ಟಿರೋ ಅಂತ ಮ್ಯೂಸಿಕ್ ಕೇಳ್ತಾ ಇದ್ರೆ, ಒಂದು ಸಿನಿಮಾದಲ್ಲಿ ಕೊಟ್ಟಿರೋ ಅಂತ ಸೌಂಡ್ಸ್ ಇನ್ನೊಂದು ಸಿನಿಮಾದಲ್ಲಿ ಬರಲ್ಲ. ಎವ್ರಿ ಸಾಂಗ್ ಇಸ್ ಡಿಫ್ರೆಂಟ್. ಆ ಸಾಂಗ್, ಸೊ ಇದು ಇವರೇ ಮಾಡಿರೋ ಸಾಂಗ್ ಅಂತ ಹೇಗೆ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಒಂದು ಸಾಂಗ್ ಕೇಳ್ತೀವಿ, ಆ ಸಾಂಗ್ ಅಲ್ಲಿ ನಮ್ಗೆ ಏನೋ ಒಂದು ಮ್ಯೂಸಿಷಿಯನ್ಸ್ ಅವ್ರದ ಟಚ್ ಇರುತ್ತೆ, ಓಕೆ ಇದು ಎ ಆರ್ ರೆಹಮಾನ್ ಅವ್ರದೇ ಸಾಂಗ್ ಇರುತ್ತೆ, ಅಥವಾ ಇದು ಹಂಸಲೇಖಾ ಅವ್ರದ್ದು ಟಚ್ ಇದೆ, ಹಂಸಲೇಖಾ ಅವ್ರದ್ದು ಸಾಂಗ್ ಇರುತ್ತೆ ಅಂತ ಹೇಳ್ತೀವಿ. ಅದು ಮೋಸ್ಟ್ಲಿ ಹಂಸಲೇಖಾ ಅವ್ರದ್ದು ಅಥವಾ ಎ ಆರ್ ರೆಹಮಾನ್ ಅವ್ರದ್ದಾಗಿರುತ್ತೆ. ಬಟ್ ಅಜನೀಶ್ ಲೋಕನಾಥ್ ಅವ್ರದ್ದು ಕೇಳ್ತೀವಿ ಸಾಂಗು, ಸಖತ್ತಾಗಿದೆ ಗುರು, ಯಾರು ಕಂಪೋಸ್ ಮಾಡಿರೋದು ಅಂತ ಆಮೇಲೆ ಹುಡುಕ್ತಾಗ ಗೊತ್ತಾಗುತ್ತೆ ಅಜನೀಶ್ ಲೋಕನಾಥ್ ಅವರು ಅಂತ. ಅಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಾರೆ ಒಂದೇ ಪ್ಯಾಟರ್ನಲ್ಲಿ ಅವ್ರದ್ದಿಲ್ಲ ಸಾಂಗ್ಸ್. ಎವ್ರಿ ಸಾಂಗ್ ಹ್ಯಾಸ್ ಎ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್, ಎವ್ರಿ ಸಾಂಗ್ ಟ್ಯೂನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಸಾಂಗ್ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ ಫಸ್ಟು, ಆಮೇಲೆ ಕೇಳ್ತಾ 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 ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಎಕ್ಸ್ ಫ್ಯಾಕ್ಟರ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕಲ್ ಏನಪ್ಪಾ ಅಂದರೆ, ಹಿ ಕ್ಯಾನ್ ಡೆಲಿವರ್ ಇನ್ ಬಿಗ್ ಮೂವೀಸ್. ಅವನೇ ಶ್ರೀಮನ್ ನಾರಾಯಣದಲ್ಲಿ ಹ್ಯಾಂಡ್ಸ್ ಅಪ್ ಸಾಂಗ್ ಇರ್ಬೋದು, ಅಥವಾ ಇವಾಗ ರೀಸೆಂಟಾಗಿ ಬರ್ತಾರೋಂಥ ವಿಕ್ರಾಂತ್ ರೋಣ ಸಿನಿಮಾದ ಒಂದು ಬಿ ಜಿ ಎಂ ಕೇಳಿನೇ ನಾವು ಕಳೆದೋಗ್ಬಿಟ್ವಿ. ಸೊ ಇದರಲ್ಲೇ ಪ್ರೂವ್ ಆಗುತ್ತೆ ಎಂಥ ಮ್ಯೂಸಿಷಿಯನ್ ಅಜನೀಶ್ ಲೋಕನಾಥ್ ಅವರು ಅಂತ. ನನ್ನ ಪ್ರಕಾರ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೀ ಸ್ಟಿಲ್ ಅಂಡರ್ ರೇಟೆಡ್ ಅಂತ ಅನಿಸ್ತಾ ಇದೆ. ತುಂಬ ಪೊಟೆನ್ಷಿಯಲ್ ಇದೆ, ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಅಥವಾ ಅವರ ಕಷ್ಟಕ್ಕೆ ಪ್ರತಿಫಲ ಅಂದರೆ, ಈ ವರ್ಷ ಆಲ್ಮೋಸ್ಟ್ ಒಂದು 15 ಸಿನಿಮಾಗೆ ಕಂಪೋಸ್ ಮಾಡ್ತಾ ಇದ್ದಾರೆ. ನೀವು ಅವರ ಫಿಲ್ಮೋಗ್ರಫಿ ಅಥವಾ ಡಿಸ್ಕೋಗ್ರಫಿ ಚೆಕ್ ಮಾಡಿದ್ರೆ, ಹೀ ಈಸ್ ದ ಮ್ಯಾನ್ ಹೂ ಇಸ್ ಇನ್ ದ ಟ್ರೆಂಡ್ ನೌ. 15 ಮೂವೀಸ್ ಇನ್ 2021 ಕಂಪೋಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಎಲ್ಲೂ ಕೂಡ ರಿಪೀಟೆಡ್ ಅಂತ ಅನಿಸ್ತಾ ಇಲ್ಲ ನಮಗೆ ಎಲ್ಲೂ ಕೂಡ. ಸೊ ಹಳೆ ಸಾಂಗ್ ಥರನೇ ಇದೆ, ಅಜನೀಶ್ ಲೋಕನಾಥ್ ಅವ್ರದ್ದು ಎಲ್ಲೋ ಕಾಪಿ ಮಾಡಿದ್ದಾರೆ ಅಂತ ನಮ್ಮ ತಲೆಗೆ ಯಾವತ್ತೂ ಬಂದಿಲ್ಲ. ಅಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿ ಹೊಸ ಹೊಸ ಸೌಂಡ್ಸ್ ತೊಗೊಂಬರೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅಜನೀಶ್ ಲೋಕನಾಥ್ ಈಸ್ ಅ ಲೆಜೆಂಡ್ ಇನ್ ದ ಮೇಕಿಂಗ್ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಈಸ್ ಏಬಲ್ ಟು ಡೆಲಿವರ್ ಇನ್ ಬಿಗ್ ಸ್ಟಾರ್ ಮೂವೀಸ್, ದಟ್ ಈಸ್ ಒನ್ ಬಿಗ್ ಅಡ್ವಾಂಟೇಜ್. ಒಬ್ಬೊಬ್ಬರು ಒಂದೊಂದು ಮ್ಯೂಸಿಷಿಯನ್ಸ್ಗೆ ಏನಾಗುತ್ತೆ ಅಂದರೆ, ಅವ್ರ ಲೋಕದಲ್ಲೇ ಹೋಗ್ಬಿಡ್ತಾರೆ, ಅವ್ರ ಲೋಕದಲ್ಲಿ ಸಾಂಗ್ಸ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಅಫ್ಕೋರ್ಸ್ ಆ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗೆ ಸೂಟ್ ಆಗ್ತಿರಲ್ಲ ಅಥವಾ ಹೀರೋಗೆ ಅದ್ರ ಲೇಟ್ ಆಗ್ತಿರಲ್ಲ ಕರೆಕ್ಟಾಗಿ. ಬಟ್ ಎರಡನ್ನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದಿದೆಯಲ್ಲ, ದಟ್ ಈಸ್ ದಿ ಮೇಜರ್ ಚಾಲೆಂಜ್ ಫಾರ್ ಎನಿ ಮ್ಯೂಸಿಷಿಯನ್. ಅದನ್ನು ಎ ಜೆ ಈಸ್ ಡೂಯಿಂಗ್ ಇಟ್. ಸೊ ಮೂರು ಇಂಡಸ್ಟ್ರೀಲಿ ನನಗೆ ಇಷ್ಟ ಆದವರು ಈ ಮ್ಯೂಸಿಷಿಯನ್ಸ್. ಸೊ ಅವರೊಂದಷ್ಟು ಫೇಮಸ್ ಸಾಂಗ್ಸ್, ನನಗೆ ತುಂಬ ಇಷ್ಟ ಆಗಿರೋಂಥ ಒಂದಷ್ಟು ಸಾಂಗ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹೂ ಇಸ್ ಯುವರ್ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.